ಹಾಯ್ ವೀಕ್ಷಕರೇ ಇಂಡಿಯನ್ ಸೀವ್ರೀಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ಹೆಲ್ತಿ ಮಿಲ್ಕ್ಶೇಕ್ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಇದು ಬಂದು ಎರಡೇ ನಿಮಿಷದಲ್ಲಿ ರೆಡಿ ಆಗೋ ಅಂಥ ಹಲಸಿನ ಹಣ್ಣಿನ ಬಾದಾಮಿ ಮಿಲ್ಕ್ಶೇಕ್ ಇದನ್ನು ಮಾಡೋದು ತುಂಬಾ ಸುಲಭ ಮತ್ತು ತುಂಬಾ ರುಚಿಕರವಾಗಿರುವಂಥದ್ದು ಮತ್ತು ತುಂಬ ಹೆಲ್ತಿ ಕೂಡ ಹಾಗಿದ್ರೆ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಹಲಸಿನ ಹಣ್ಣಿನ ತೊಳೆ ಎಂಟರಿಂದ ಒಂಬತ್ತು ಹಾಲು ಇನ್ನೂರು ಎಮ್ ಎಲ್ ಅಷ್ಟು ಮತ್ತು ರೆಡಿಮೇಡ್ ಬಾದಾಮಿ ಪೌಡರ್ ಇಲ್ಲಿ ನಾವು ಸಕ್ಕರೆ ಅಥವಾ ಜೇನುತುಪ್ಪನ ಯೂಸ್ ಮಾಡ್ತಿಲ್ಲ ನಾವು ಯೂಸ್ ಮಾಡ್ತಿರೋದು ರೆಡಿಮೇಡ್ ಬಾದಾಮಿ ಪುಡಿ ಆಗಿರೋದ್ರಿಂದ ಇದ್ರಲ್ಲಿ ಆಲ್ರೆಡಿ ಸಕ್ಕರೆ ಇರುತ್ತೆ ಮತ್ತೆ ಈ ಹಳಸಿನ ಹಣ್ಣಿನ ಸ್ವೀಟ್ನೆಸ್ ಕೂಡ ಅದರಲ್ಲಿರುತ್ತೆ ಆದ್ದರಿಂದ ಸಕ್ಕರೆನ ಹಾಕ್ತಾ ಇಲ್ಲ ನಾವು ಈಗ ಮಿಕ್ಸ ಜಾರಿಗೆ ಕಟ್ ಮಾಡಿರೋ ಹಳಸಿನ ಹಣ್ಣಿನ ತೊಳೆ ಹಾಕ್ತಾ ಇದ್ದೀನಿ ಇದೊಂದು ಎಂಟರಿಂದ ಒಂಬತ್ತರಷ್ಟಿದೆ ಬಾದಾಮಿ ಪುಡಿ ಎರಡು ಸ್ಪೂನಷ್ಟು ಅಷ್ಟು ಇನ್ ಕೇಸ್ ರೆಡಿಮೇಡ್ ಬಾದಾಮಿ ಪುಡಿ ಇಲ್ಲ ಅಂತ ಆದರೆ ಅಥವಾ ಇಷ್ಟ ಇಲ್ಲದೆ ಇದ್ರೆ ಅದ್ರ ಬದಲಾಗಿ ನೆನೆಸಿಟ್ಟಿರೋ ಅಂತ ಬಾದಾಮಿಗಳನ್ನ ತೊಗೊಳ್ಬಹುದು ಆಗ ಅದಕ್ಕೆ ಸಕ್ಕರೆ ಅಥವಾ ಜೇನುತುಪ್ಪನ ಕೂಡ ಉಪಯೋಗಿಸ್ಕೊಳ್ಬಹುದು ಸ್ವೀಟ್ನೆಸ್ಗಾಗಿ ಮುಕ್ಕಾಲು ಲೋಟದಷ್ಟು ಹಾಲು ಮತ್ತು ಕಾಲು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಯಾವುದೇ ಸಕ್ಕರೆ ಹಾಕ್ತಿಲ್ಲ ಯಾಕಂದ್ರೆ ಇದು ರೆಡಿಮೇಡ್ ಬಾದಾಮಿ ಪುಡಿ ಆಗಿರೋದ್ರಿಂದ ಇದರಲ್ಲಿ ಆಲ್ರೆಡಿ ಸಕ್ಕರೆ ಇರುತ್ತೆ ಈಗ ಇದನ್ನ ಚೆನ್ನಾಗಿ ರುಬ್ತಾ ಇದ್ದೀನಿ ಈಗ ನಮ್ಮ ಜಾಕ್ ಫ್ರೂಟ್ ಬಾದಾಮಿ ಮಿಲ್ಕ್ ಶೇಕ್ ರೆಡಿ ಆಗಿದೆ ಅಥವಾ ಹಳಸಿನ ಹಣ್ಣಿನ ಬಾದಾಮಿ ಮಿಲ್ಕ್ ಶೇಕ್ ರೆಡಿ ಆಗಿದೆ ಈ ಮಿಲ್ಕ್ ಶೇಕ್ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡಲು ಕೂಡ ತುಂಬಾ ಸುಲಭವಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ನಮ್ಮ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್